ಹಾಗೆ 2019 ಕ್ವಶನ್ ಅಲ್ಲೂ ಒಂದು ಪ್ರಾಬ್ಲಮ್ ಇದೆ. ಇದು ನೋಡೋದಕ್ಕೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ತರ ಇದೆ, ಬಟ್ ವೆರಿ ಸಿಂಪಲ್ ಕ್ವಶನ್. ಮಿಸ್ಟರ್ ಆನಂದ್ ಸೋಲ್ಡ್ ದ ಫಾಲೋಯಿಂಗ್ ಅಸೆಟ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 21-22. Residential house. It was purchased by him during 98-99 for 5,25,000. ಇದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಆಮೇಲೆ ನೋಡೋಣ. He has constructed an additional room during the year 99-2000 for 20,000. ಏನ್ ಮಾಡ್ತೀರಾ ಪದ್ಮ, ಏನ್ ಮಾಡ್ತೀರಾ? ಎನಿ ಅಡಿಷನ್ಸ್ ಮೇಡ್ ಬಿಫೋರ್ 2001-2 ಶುಡ್ ಬಿ ಇಗ್ನೋರ್. ಹೌದಾ? ಅವನು ಅಡಿಷನಲ್ ಅಡಿಷನ್ಸ್ ಮಾಡಿರೋದು 99-2000 ಅಲ್ಲಿ, ಅದನ್ನ ಯಾವುದೇ ಕಾರಣಕ್ಕೂ ಎಲ್ಲೋ ತಗೊಳ್ಳೋದಿಲ್ಲ. ಫಸ್ಟ್ ಫ್ಲೋರ್ ಡ್ಯೂರಿಂಗ್ ದ ಇಯರ್ 2008-09 ಫಾರ್ 1,80,000. ಇದನ್ನ ತಗೊಳ್ತೀವ? ಎಸ್. ಯಾಕೆ ಅಂದ್ರೆ 2001-2 ಆದ್ಮೇಲೆ ಮಾಡಿರ್ತಕ್ಕಂಥದ್ದು. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈಸ್ 7,25,000. ಹಿ ಸೋಲ್ಡ್ ದಿಸ್ ಹೌಸ್ ಆನ್ June 21 ಫಾರ್ 98 lakhs ಅಂಡ್ ಪೇ 2% ಕಮಿಷನ್. ಈ ಪರ್ಚೇಸ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಆನ್ December 21 ಫಾರ್ 35 lakhs. ನೋಡಿ ಅಲ್ಲಿಗೆ ಯಾವ ಸೆಕ್ಷನ್ ಬರುತ್ತಪ್ಪ, ಅಂಡರ್ ಸೆಕ್ಷನ್ 54 ಅಲ್ಲಿ ಹಳೆ ಮನೆ ಮಾರಿ ಹೊಸ ಮನೆ ಪರ್ಚೇಸ್ ಮಾಡಿದ್ರೆ ಸಿಗುತ್ತೆ, ಅವನಿಗೆ ಡಿರೆಕ್ಷನ್ ಸಿಗುತ್ತೆ. ಹಾಗಾದ್ರೆ ಫಸ್ಟ್ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ 98 lakhs, 2% ಕಮಿಷನ್ ಬೇರೆ ಕೊಟ್ಟಿದ್ದಾನಲ್ವಾ, ಸೊ ಕಮಿಷನ್ ಅನ್ನ ಮೈನಸ್ ಮಾಡೋಣ. 2% ಅಂದ್ರೆ 1,96,000. ಅಲ್ಲಿಗೆ 96,04,000 ಬರ್ತಾ ಇದೆ. ಇದನ್ನ ನೆಟ್ ಸೇಲ್ ಪ್ರೈಸ್ ಅಂತ ಹೇಳ್ತೀವಿ. ಇದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಪರ್ಚೇಸ್ ಮಾಡಿರೋದು 6,05,25, ಆದ್ರೆ ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 7,25,000 ಇದೆ. ಕರೆಕ್ಟಾ? ಯಾವ್ದಪ್ಪ ಜಾಸ್ತಿ ಇದೆ ಇದರಲ್ಲಿ? 7,25 / 100 ಇಂಟು 317 ಕರೆಕ್ಟಾ? ಹಾಗಾದ್ರೆ ಇನ್ನು ನಮಗೆ ಎಷ್ಟು ಬರುತ್ತೆ? 73,05,750. ಕರೆಕ್ಟಾ? ಇದಕ್ಕೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಈಸ್ 35 lakhs. ಕರೆಕ್ಟ್ ಏನಪ್ಪ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 73,05,750, ಕಡಿಮೆ ಇರೋದು 35 lakhs. ಕರೆಕ್ಟ್ ಏನಪ್ಪ? ಹಾಗಾದ್ರೆ 38,05,750 LTCG ನಂಬರ್ 1. ಸರಿ ಅಂತ ಇಷ್ಟು ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ 5 marks ಪಕ್ಕ. ಇಷ್ಟು ಮಾಡ್ಬಿಟ್ಟು ಬಿಟ್ಬಿಟ್ರೆ 15-5 ಕೊಟ್ಬಿಟ್ಟು ಬರ್ತಾನೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಡಿಬೆಂಚರ್ಸ್ ಆಫ್ ಎ ಕಂಪನಿ ಪರ್ಚೇಸ್ ಡ್ಯೂರಿಂಗ್ 14-15 ಸೋಲ್ಡ್ ಇನ್ 2021. ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ ಆಗ್ತಾ ಇದೆ. ಸೊ ಎರಡನೇದು ಸೇಲ್ ಆಫ್ ಡಿಬೆಂಚರ್ಸ್ ಎಷ್ಟಕ್ಕೆ ಸೇಲ್ ಮಾಡಿರೋದು? 5,75,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಪ್ಪ ಇದೆ? ಪರ್ಚೇಸ್ ಮಾಡಿರೋದು 5 lakhs ಪರ್ಚೇಸ್ ಮಾಡಿದ್ದಾನೆ. ಅದು ಯಾವಾಗ? 14-15 ಅಲ್ಲಿ ನಿಮಗೆ 240 ಬರ್ತಾ ಇದೆ ಇಂಟು 317 ಏನೇನು ಹೇಳ್ತಾರೋ ಈಗ ಮೈನಸ್ ಬರ್ತಾ ಇದೆ ಎಲ್ ಟಿ ಸಿ ಜಿ ನಂಬರ್ 2 ಎಷ್ಟು ಬರ್ತಾ ಇದೆ? 85,600 ಅನಿಸ್ತಾ ಇದೆ. ಓಕೆನಾ? ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಂಬರ್ 2. ನೆಕ್ಸ್ಟ್ ನೋಡ್ಕೊಳ್ಳಿ, ಪರ್ಸನಲ್ ಮೊಬೈಲ್ ಫೋನ್ ಯಾವನಾದ್ರೂ ತಗೊಳ್ತಾನ ಇದನ್ನ? 10 rupees ಬೆಲೆನ 5 rupees ಕೇಳ್ತಾರೆ. ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಥವಾ ನಾಟ್ ನಾಟ್ ಅಪ್ಲಿಕೇಬಲ್. ಪರ್ಸನಲ್ ಗೋಲ್ಡ್ ಆರ್ನಮೆಂಟ್ಸ್ ನೋಡಿ, ಪರ್ಸನಲ್ ಗೋಲ್ಡ್ ಆರ್ನಮೆಂಟ್ಸ್ ಅಂದ್ರೆ
ಇದನ್ನ ಅಪ್ಪಿ ತಪ್ಪಿ ಸರ್ ಇದು ಅಷ್ಟೇ ಸರ್ ಪರ್ಸನಲ್ ಕಾರ್ ಇದ್ದಂಗೆ ಅಂತ ಹೇಳ್ಬೇಡಿ. ಗೋಲ್ಡ್ ಏನದು? ಗೋಲ್ಡ್ ಆರ್ನಮೆಂಟ್ಸ್ ಅರ್ಥ ಆಗ್ತಿದೆ. ಬರೀ ಪರ್ಸನಲ್ ಆರ್ನಮೆಂಟ್ಸ್ ಅಂತ ಹೇಳಿದ್ರೆ ಆ ಡಮ್ಮಿ ಆಗಿರ್ಬೋದು. ಆದ್ರೆ ಅವನ್ ಕ್ಲಿಯರ್ ಆಗಿ ಏನ್ ಹೇಳಿದಾನೆ, ಗೋಲ್ಡ್ ಈಸ್ ಎ ಕ್ಯಾಪಿಟಲ್ ಅಸೆಟ್ ಈವನ್ ದೋ ಇಟ್ ಈಸ್ ಫಾರ್ ಪರ್ಸನಲ್. ನೋಡಿ, ಇಟ್ ವಾಸ್ ಪರ್ಚೇಸ್ ಇನ್ 12-13 ಫಾರ್ 6,50,000 ಬಟ್ ಸೋಲ್ಡ್ 2022 ಫೆಬ್ರವರಿ 65 lakhs ಮಾರಿದಾನೆ. ನೋಡಿ, 12-13 ಇದ್ರ ಮೇಲೆ ಹಂಗೆ ಇಟ್ಟಿತ್ತು. 12-13 ಎಷ್ಟು ಗೊತ್ತ ಗೋಲ್ಡ್ ರೇಟು? ನನಗೆ ಗೊತ್ತಿರೋ ಪ್ರಕಾರ ಒಂದು 700-800 ರೂಪಾಯಿ ಇತ್ತು ಒಂದು ಗ್ರಾಮ್ಗೆ. 700-800 ರೂಪಾಯಿ 1,000 ಇಟ್ಕೊಳ್ಳಿ, ಇವತ್ತು 5,000, 5 times ಜಾಸ್ತಿ. ಕರೆಕ್ಟಾ? ಸೊ ಸೇಲ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ 65 lakhs ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 6,50,000 ಡಿವೈಡೆಡ್ ಬೈ 200 ಇಂಟು 317 10,30,250 ಅಲ್ಲಿಗೆ 750 4,5 ಇದನ್ನ ಎಲ್ ಟಿ ಸಿ ಜಿ ನಂಬರ್ 3. ಈಗ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತಾ? 8,93,60,917 ಮೈನಸ್ ಇದನ್ನ ಡಬಲ್ ಎರಡ್ ಸರಿ ಮೈನಸ್ ಮಾಡೋ. 91,90,000 ಫೈನ್, ಕರೆಕ್ಟ್ ಆಗಿದೆ. ಇದು ಮೈನಸ್ ಅಲ್ವಾ, ಲಾಸ್ ಅಲ್ಲಿ ಮಾಡ್ತಾ ಇದೀವಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬ್ರಾಕೆಟ್ ಅಲ್ಲಿ ಇಟ್ಬಿಡಿ, ಇಲ್ಲ ಅಂದ್ರೆ ಮೈನಸ್ ಅಂತ. ಕೇಳದು ಎಷ್ಟಿದ್ಯಾ? 92,75,500 ಬರಲ್ಲ, ಪಕ್ಕ ಬರಲ್ಲ. 91,98,000 ಕರೆಕ್ಟ್ ಆಗಿದೆ. 92,98,000 ದಯವಿಟ್ಟು ಆ ಕ್ಯಾಲ್ಕುಲೇಟರ್ಸ್ ನ ಸ್ವಲ್ಪ ಜೆಂಟ್ಲ್ ಆಗಿ ಪ್ರೆಸ್ ಮಾಡ್ಬೇಕು. ಏನೋ ಕೊಟ್ಟಿದ ಇದೆ ಅಂತ ಹೇಳ್ಬಿಟ್ಟು ಟಪ 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 ಅಂತ ಓದಿ ಕ್ರೇಜಿ ನಂಬರ್ ಬಂದು ಆ ಕ್ರೇಜಿ ನಂಬರ್ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕು. ಒಂದ್ ತಪ್ಪು ಮಾಡಿರ್ತಾರೆ ಮಾಡಿರ್ತಾರೆ. ಅವನು 10.0 ಅಂತ ಹಾಕೋದೇ ಇಲ್ಲ, 104,456,9 ಏನ್ ಇದೆಯೋ ಕ್ಯಾಲ್ಕುಲೇಟರ್ ಅಷ್ಟು ಬಂದ್ಬಿಟ್ಟಿರ್ತಾನೆ. ನಾನೇನು ಅರ್ಥ ಮಾಡ್ಕೊಳ್ಬಿಟ್ಟು